ಇದೆ. ಮೊದಲಿಗೆ ವಿಚಾರಣೆ ಬಂದಿದೆಯಾ? ಈ ವ್ಯಕ್ತಿಗಳು ಯಾರು ನನ್ನನ್ನ ಬಂದು ಭೇಟಿ ಮಾಡಿಲ್ಲ ಇದುವರೆಗೂ. ಈ ಒಂದು ನಡೀತಿರುವಂತ ಏನ್ ಹೇಳುದು ಸ್ಥಿತಿ, ಏನ್ ಹೇಳ್ತೀರಾ, ಅಕ್ಯೂಸೇಷನ್ಸ್, ಅಪವಾದಗಳು ಇದೆಲ್ಲವೂ, ಮೊದಲನೇದಾಗಿ ನಾನು ಹೇಳಬೇಕು, ಇದೆಲ್ಲವೂ ಸುಳ್ಳು ಅಪವಾದ. ಕ್ಯಾಟಗರಿಕಲಿ ಐ ಕ್ಯಾನ್ ಸೇ ಇಟ್ ಈಸ್ ಆಲ್ ಫಾಲ್ಸ್. ಯಾರೇ ಮಾಡಿರ್ಬೋದು ಈ ಅಪವಾದಗಳು. ಹಾಗಾಗಿ ನನ್ನ ಕಿವಿಗೆ ಬರ್ತಾ ಇದ್ದಂಗೆ ನಾನು ಸಂಬಂಧಪಟ್ಟ ವ್ಯಕ್ತಿಗಳನ್ನ ಕರೆದೆ ಮಾತಾಡಲಿಕ್ಕೆ, ಏನು ಸತ್ಯ ಏನಂತ ತಿಳ್ಕೊಳ್ಳಿ, ಮಾತಾಡಿ ಹಾಗೆ ಅಂತೇಳಿ. ಇದುವರೆಗೂ ಯಾರೂ ಬರಲಿಲ್ಲ. ಅಂದ್ರೆ ಈಗ ಯಾರು ಅಲಿಗೇಷನ್ ಮಾಡ್ತಾ ಇದ್ದಾರೆ? ಅವರು ನನ್ನ ಬಂದು ಭೇಟಿನೇ ಮಾಡಿಲ್ಲ. ನನ್ನ ಭೇಟಿ ಮಾಡಿ ನನಗೆ ಸಂಬಂಧಪಟ್ಟಂತ ಅಲಿಗೇಷನ್ನ ನನ್ನ ಜೊತೆ ಭೇಟಿ ಮಾಡಿದೆ, ಊರೆಲ್ಲ ಸುತ್ತಾಡ್ತಿದ್ದಾರೆ. ಬಾಂಬೆವರೆಗೂ ಹೋಗ್ಬಿಟ್ರು, ಬೆಂಗಳೂರವರೆಗೂ ಹೋಗ್ಬಿಟ್ರು. ಆಮೇಲೆ ಇಲ್ಲ ಸಲದ ಅಪವಾದಗಳು, ಒಂದು ಮಿತಿ ಇತಿ ಇಲ್ಲದೆ ಒಬ್ಬ ವ್ಯಕ್ತಿ ಮನುಷ್ಯನಿಗೆ, ಅದು ಒಂದು ನಮ್ಮ ಕ್ರಿಶ್ಚಿಯನ್ ಸಂಸ್ಥೆಯಲ್ಲಿ ಏನು ಸೇವೆ ಮಾಡ್ತಿರುವಂಥ ಒಂದು ಆ ಒಂದು ಡಿಗ್ನಿಟಿ ಅಂತಿದೆಯಲ್ಲ, ಅದನ್ನು ಮೀರಿ ಮಾಡ್ತಿರುವುದು ತುಂಬಾ ದುಃಖ ಆಗುವಂಥ ವಿಷಯ. ತಮ್ಮ ವಿರುದ್ಧ ಒಂದು ಪತ್ರ ಬರೆದಿದ್ದಾರೆ ಪೋಪ್ ಅವರಿಗೆ. ಪೋಪ್ ಅವರಿಗೆ ಅವ್ರು ಬರೆಯುವಂಥ ಒಂದು ಸ್ವತಂತ್ರ ಇದೆ, ಯಾಕಂದರೆ ಪೋಪ್ ಅವರು ನಮ್ಮ ಹಿರಿಯರು. ಅವ್ರಿಗೆ ಬರೆಯುವಂಥ ಒಂದು ಸ್ವತಂತ್ರ ಏನಿದೆಯೋ, ಲಿಬರ್ಟಿ, ಖಂಡಿತ ಇದೆ. ಆದರೆ ಅದಕ್ಕೆ ಮುಂಚೆ ಏನು ಸತ್ಯ ಏನು ಸುಳ್ಳು ಅಂತ ಹೇಳಿ ಒಂದು ತಿಳ್ಕೊಂಡು ಬರೆದಿದ್ರೆ ಉತ್ತಮ ಆಗಿರ್ಬೋದು ಅಷ್ಟೇ. ಒಂದು ಹೆಣ್ಮಗಳು ಒಂದು ವಿಡಿಯೋ ಮಾಡಿದಾಳೆ, ನಿಮ್ಮಿಂದ ಅನ್ಯಾಯ ಆಗಿದೆ ಅಂತ ಒಂದು ಪತ್ರ ಕೂಡ ಅವಳು ರೈಟಿಂಗ್ ಅಲ್ಲಿ. ನನಗೆ ಅದು ಏನು ಗೊತ್ತಿಲ್ಲ, ಅದು ಸತ್ಯನ ಸುಳ್ಳ ಅನ್ನೋದು ನೋಡಿದಾಗಲೇ ಗೊತ್ತಾಗೋದು. ಅದು ಸತ್ಯಕ್ಕೆ ವಿರುದ್ಧವಾದದ್ದೆ, ಯಾಕಂದರೆ ಅವರ ಅಪವಾದಗಳು ಏನೇನಿದೆಯೋ. ನಾನು ರೋಮ್ ನಗರಕ್ಕೆ ಹೋಗ್ಬಿಟ್ಟು ವಾಪಸ್ ಬರಬೇಕಾದ್ರೆ ರೋಮ್ನಾಗ ಬಂದಾಗ ಒಂದು ಒಂದು ಸೈನ್ ಹಾಕದೇ ಇರುವಂಥ ಅನಾನಿಮಸ್ ಲೆಟರ್ ಕಳಿಸಿದ್ರು, ಅದರಲ್ಲಿ ಸಂಬಂಧಪಟ್ಟದ್ದು ವಾಟ್ಸಪ್ಪಲ್ಲಿ ಕಳಿಸಿದ್ರು, ವೆಬ್ಬಲ್ಲಿ ಕಳಿಸಿದ್ರು. ಇವ್ರು ಯಾರು ನನ್ನನ್ನು ಸಂಪರ್ಕ, ಇದು ಸುಳ್ಳ ನಿಜನ ಅಂತ ಕೇಳದೆ ಮಾಡದೆ ಅವಮಾನ ಪಡಿಸುವ ರೀತಿಯಲ್ಲಿ ಎಲ್ಲ ಮಾಡಿಬಿಟ್ರು. ಈ ಬಿಷಪ್ ಅವರು ಇದುವರೆಗೆ ಪ್ರಶ್ನಾತೀತ ನಾಯಕರಾಗಿ ಪ್ರಶ್ನಾತೀತವಾಗಿದ್ರು, ಯಾರು ಪ್ರಶ್ನೆ ಮಾಡುವಂತಹದ್ದು ಇದಿಲ್ಲ, ಇದೇ ಹಿಸ್ಟ್ರಿನಲ್ಲಿ ಇದೆ ಮೊದಲ ಬಾರಿಗೆ. ಅವ್ರ ಉದ್ದೇಶ ಏನಿರ್ಬೋದು? ಉದ್ದೇಶ ಖಂಡಿತವಾಗ್ಲೂ ನಾನು ಹೇಳ್ಬೋದು, ಸ್ವಾರ್ಥ. ನಾನು ಎರಡೂವರೆ ವರ್ಷದಿಂದ ಬಿಷಪ್ ಆಗಿದ್ದೀನಿ, 25 ವರ್ಷಕ್ಕೆ ಮೇಲ್ಪಟ್ಟು ಗುರು ಆಗಿದ್ದೀನಿ. 25 ವರ್ಷಗಳು ಗುರುಗಳಾಗಿದ್ದಾಗ ಸೆಂಟ್ ಫಿಲೋಮಿನಾ ಚರ್ಚು, ಜಯಲಕ್ಷ್ಮೀಪುರಂ ಎಲ್ಲ ಕೆಲಸ ಮಾಡುವಾಗಲೂ ಈ ಅಪವಾದಗಳು ಎಲ್ಲೋಗಿತ್ತು? ಆಮೇಲೆ ಬಿಷಪ್ ಆಗಿ ಅನೌನ್ಸ್ ಆದಮೇಲೆ ಕೂಡ ಪಟ್ಟ ಆಗಕ್ಕೆ ಮುಂಚೆ ಕೂಡ ಸಮಯ ಇತ್ತು, ಎಲ್ಲೋಗಿತ್ತು ಅಪವಾದಗಳು? ಈಗ 2.5 ವರ್ಷಗಳು ನಾನು ಬಿಷಪ್ ಆಗಿ ಕೆಲಸ ಮಾಡ್ತಿದ್ದೀನಿ, ಎಲ್ಲೋಗಿದ್ದು ಈ ಅಪವಾದಗಳು? ತಕ್ಷಣ ಬಂದಾಗಬೇಕಾದ್ರೆ ಏನು ಕಾರಣ? ಎಲ್ಲೋ ಒಂದು ಅವರಲ್ಲಿ ಸೆಲ್ಫಿಶ್ನೆಸ್, ಏನು ಹೇಳ್ತೀರಾ, ಸ್ವಾರ್ಥತೆ ಏನಿದೆ. ನಾನು ಸ್ವಲ್ಪ ಸುಧಾರಣೆ ಕೆಲಸ ಮಾಡಿದ್ದೀನಿ ಧರ್ಮಕ್ಷೇತ್ರದಲ್ಲಿ, ಹಣದ ವಿಷಯದಲ್ಲಿ ಜಾಯಿಂಟ್ ಸಿಗ್ನೇಟ್ರಿ ಮಾಡಿದ್ದೀನಿ, ಬಜೆಟ್ ಸಿಸ್ಟಮ್ ಮಾಡಿದ್ದೀನಿ. ಎಲ್ಲರೂ ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕು ಅಂತ. ನಮ್ಮ ಧರ್ಮಕ್ಷೇತ್ರದಲ್ಲಿ 99% ಎಲ್ಲರೂ ಉತ್ತಮವಾದ ಸೇವೆಯನ್ನು ಮಾಡ್ತಿದ್ದಾರೆ, ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅವರ ಒಂದು ಸಲಹೆ ಸಹಕಾರದಿಂದಲೇ ನಾವು ಪ್ರಗತಿಪರ, ವಿಶೇಷವಾಗಿ ಹಳ್ಳಿಗಳಲ್ಲಿ ಯಾಕೆ ಇಂಗ್ಲಿಷ್ ಮೀಡಿಯಂ ಬರಬಾರ್ದು, ಬರೀ ಪೇಟೆಗಳಲ್ಲಿ ಮಾತ್ರ ಇರಬೇಕು, ಹಳ್ಳಿಗಳಲ್ಲಿ ಯಾಕೆ ಇರಬಾರ್ದು, ಬಡವರಿಗೆ ಕೊಡ್ಲಿಕ್ಕಾಗಲ್ಲ, ಅವ್ರಿಗೆ ಯಾಕೆ ಒಳ್ಳೆ ವಿದ್ಯೆ ಸಿಗಬಾರ್ದು ಅಂಥೇಳಿ ನಲ ತಗೊಂಡು ಬಿಲ್ಡಿಂಗ್ ಕಟ್ಕೊಂಡು ಎಲ್ಲ ಹೋಗ್ತಾ ಇದ್ದೀವಿ. ಯಾಕೆ? ಇದರಿಂದ ನಾವು ಸುಧಾರಣೆಯಿಂದ ಮಾಡ್ತಾ ಇರೋದು. ಎಲ್ಲೋ ಒಂದು ಕಡೆ ಅತೃಪ್ತರಿದ್ದಾರೆ, ಕೆಲವರು ಎಲ್ಲ ಕಡೆ ಇರ್ತಾರೆ. ಈಗ ನಾನು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀನಿ, ಬಹಳ ಮುಖ್ಯವಾಗಿ ಒಂದಷ್ಟು ಪಾತ್ರಗಳಿಂದ ಕನ್ನಡೇತರ
ಒಂದು ಕನ್ನಡ, ಕೊಂಕಣಿ, ಮಲಯಾಳಿ ಈ ತರ ಭಾಷಾ ಪಾದ್ರಿಗಳಿದ್ದಾರಲ್ಲ ಅವರೆಲ್ಲರೂ ಒಂದೊಂದು ನಿಮ್ಮ ವಿರುದ್ಧ ಆರೋಪ ಮಾಡ್ತಿರ್ತಕ್ಕಂಥ ಏನಂದ್ರೆ ಕನ್ನಡ ವಿರೋಧಿ ಬಿಷಪ್ ಅಂತೇಳಿ ಒಂದು ಇದು ಶುರು ಮಾಡಿದ್ದಾರೆ. ಹೌದಾ? ಈಗ ನಾನು ಮಾತನಾಡುತ್ತಿರುವಂತ ಕನ್ನಡ ಹೇಗಿದೆ? ನಾನು ಕನ್ನಡ ಸಾಹಿತ್ಯ ಲೋಕಕ್ಕೆ ಎಷ್ಟು ನಾನು ಕೊಟ್ಟಿದ್ದೀನಿ, ನನ್ನ ಕೊಡುಗೆ. ನನಗೆ ಕನ್ನಡ ಆ ಭಾಷೆ ಈ ಭಾಷೆ ಅಂತ ಬರಲ್ಲ. ಒಬ್ಬ ಬಿಷಪ್ ಆಗಿ ನೇಮಕ ಆಗಬೇಕಾದ್ರೆ ಅದೊಂದು ಕ್ರೈಟೀರಿಯಾ, ಎಲ್ಲರಿಗಾಗಿ ಇರಬೇಕು. ಕ್ರಿಶ್ಚಿಯನ್ಸ್ ಮಾತ್ರ ಅಲ್ಲ, ನನ್ನ ಸೇವೆ ಎಲ್ಲ ಧರ್ಮಿಗಾಗಿಯೂ, ಎಲ್ಲ ಜನಾಂಗಗಳಿಗಾಗಿಯೂ, ಎಲ್ಲ ಭಾಷೆಯರಿಗಾಗಿಯೂ. ದಟ್ ಈಸ್ ಒನ್ ಆಫ್ ದ ಕ್ರೈಟೀರಿಯಾ. ಒಂದು ವೇಳೆ ಅದು ಇದ್ದರೆ ಅದಕ್ಕೆ ನಾನು ಅರ್ಹನೇ ಅಲ್ಲ, ಮಾಡೋದೇ ಇಲ್ಲ. ನಾಲ್ಕು ಜನ ನಿಮ್ಮ ವಿರುದ್ಧ ಆರೋಪ ಮಾಡಿದ್ರೆ ಜೋಸೆಫ್ ಸ್ಯಾಡರ್, ಮೆಲ್ವಿನ್ ಫರ್ನಾಂಡಿಸ್, ರಾಬರ್ಟ್ ರೊಸಾರಿಯಾ, ರಿಚರ್ಡ್ ಡಿಸೋಡಾ, ರೆಡಿಕ್ ಡಿಸೋಡಾ ಅಂತ, ಡಿಸೋಜಾ ಅಂತ, ಒಟ್ಟು 5 ಜನ. ಅದರಲ್ಲಿ ಇವತ್ತು 3 ಜನ ಮೈಸೂರು ಪ್ರೆಸ್ ಕ್ಲಬ್ ಹತ್ರ ಬಂದು ನಿಮ್ಮ ಮೇಲೆ ಅಲಿಗೇಷನ್ ಮಾಡಿದ್ದಾರೆ. ಇವರು ನಿಮ್ಮ ಪರಿಚಯನ ಅಥವಾ ಅವರ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಇದೆ? ಇವರಲ್ಲಿ ಒಬ್ಬರು ಮಾತ್ರ ಒಂದು ಸಲ ಫೋನಿನ ವ್ಯವಹಾರದಲ್ಲಿ ಮಾತಾಡಿರೋದು. ಯಾರು? ಸೊಡಾರ್ ಅಂತ. ಹೇಗೆ ಅಂದರೆ, ಏನು ಹೇಳದೆ ಮಾಡದೆ ಯಾವುದನ್ನು ಒಂದು ಗೂಗಲಲ್ಲಿ ವೆಬ್ಸೈಟಲ್ಲಿ ಹಾಕ್ಬಿಟ್ಟಿದ್ರು. ಆಗ ಫೋನ್ ಮಾಡಿ ನಾನು ಕೇಳಿದೆ, ಏನು ಸತ್ಯ ಸುಳ್ಳು ಅಂತ ಸ್ವಲ್ಪ ವೆರಿಫಿಕೇಶನ್ ಮಾಡಬಾರ್ದ ಸ್ವಾಮಿ, ಬನ್ನಿ ಮೈಸೂರಿಗೆ, ನಾನು ನಿಮಗೆಲ್ಲವನ್ನ ತಿಳಿಸ್ತೀನಿ ಅಂತ ಹೇಳಿದೆ. ಬರ್ತೀನಿ ಕ್ಯಾಲೆಂಡರ್ ನೋಡ್ಬಿಟ್ಟು ಅಂತ ಹೇಳಿಬಿಟ್ಟು ಸಂಜೆ ಹೇಳ್ತಾರೆ, ನೀವೇನೋ ಕೇಸಲ್ಲಿ ಹಾಕಿದ್ದೀರಿ ಅಂತ ಅವ್ರ ಇವ್ರ ಮೇಲೆ ಅದನ್ನು ಹಿಂದೆ ತೆಗೆದುಕೊಂಡ್ರೆ ಬರ್ತೀನಿ ಅಂತ. ನಾನು ಯಾರ ಮೇಲೂ ಕೇಸ್ ಹಾಕಿಲ್ಲ, ಯಾರ ಮೇಲೂ ಕೇಸ್ ಹಾಕಿಲ್ಲ. ಈ ಕುರ್ಚಿಲಿ ಕೂತ್ಕೊಂಡು ಕೇಸು ಇಂಥ ಒಂದು ಏನು ಹೇಳೋದು ಪೈಪೋಟಿ ಅಂತ ಇರೋದಾದರೆ, ಆ ನಮ್ಮ ಕ್ರಿಶ್ಚಿಯನ್ ಸಂದೇಶ ಏನಿದೆಯೋ, ಪ್ರೀತಿ ಕ್ಷಮೆ, ಅದಕ್ಕೆ ಸಂಬಂಧ ಇಲ್ಲ. ಇದುವರೆಗೂ ನಾನು ಕ್ಷಮೆ ಸಮಾಧಾನ ಅಂದ್ಕೊಂಡಿದ್ದೆ. ನಾನು ನಮ್ಮ ಒಂದು ಡಯಾಸಿಸಿನ ಅಡ್ಮಿನಿಸ್ಟ್ರೇಟಿವ್ ಬಾಡಿ ಇದೆ, ಕಾಲೇಜ್ ಆಫ್ ಕನ್ಸಲ್ಟ್, ಈ ತಕ್ಷಣ ಯಾವಾಗ ಈ ಒಂದು ಭಿನ್ನತ್ ಪತ್ರಿಕೆ ಹೋಯ್ತೋ ಅವ್ರನ್ನ ಕರೆದು ನಾವು ಚರ್ಚೆ ಮಾಡ್ಬೋದು. ಆಗ ನಾವು ಎಲ್ರಿಗೂ ತಿಳಿಸ್ತೋ, ಇದು ಸತ್ಯಕ್ಕೆ ದೂರವಾದದ್ದು, ದಯವಿಟ್ಟು ಇದನ್ನು ಪ್ರಚಾರ ಮಾಡೋಕ್ಕೆ ಬಿಡಬೇಡಿ, ಅನೌನ್ಸ್ ಮಾಡಿ ಅಂತ ಅನೇಕ ಚರ್ಚೆಗಳಲ್ಲಿ ಅನೌನ್ಸ್ ಮಾಡಿದ್ರು. ಆದರೂ ಇದು ಮುಂದುವರ್ಕೊಂಡು ಹೋಗ್ತಾ ಇದೆ. ಈಗ ನಾವು ಗುರುವಾರ ನಾಳಿದ್ದು ನಮ್ಮ ಈ ಅಡ್ಮಿನಿಸ್ಟ್ರೇಟಿವ್ ಬಾಡಿ ಏನಿದೆಯೋ ಅವರ ಒಂದು ಸಲಹೆ ಮತ್ತು ಸಹಕಾರದಿಂದ ಈ ಯಾರು ಕೆಲವರು ಅತೃಪ್ತರಂತ ಏನಿದ್ದಾರೋ ಅವರನ್ನು ಕರೆದಿದ್ದೀವಿ. ಅವರು ಒಂದು ಸಂಧಾನ ಸಮಾನ ಡೈಲಾಗ್ ಅಂತಿದೆ, ಅದರಲ್ಲಿ ಏನು ಅವ್ರ ಸಮಸ್ಯೆ, ಅವರಂತೂ ಬರಲಿಲ್ಲ, ನಾವೇ ಕರೆಯವ ಅಂದ್ಕೊಂಡು ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ನೀವೊಂದು ಕಿಡ್ನಾಪ್ ಮಾಡಿ ಅಟೆಂಪ್ಟ್ ಮಾಡಿ ಕೇಸಲ್ಲಿ ಭಾಗಿಯಾಗಿದ್ದೀರ ಪರೋಕ್ಷವಾಗಿ ಅಂತ, ಒಂದು ಚರ್ಚಿನ ಹಣವನ್ನು ದುರ್ಬಳಕೆ ಮಾಡ್ಕೊಂಡಿದ್ದೀರ ಅಂತಂದು, ನಿಮ್ಮ ಸ್ವಂತದವರಿಗೆ ಮೀನ್ಸ್ ನಿಮ್ಮ ತಂಗಿಯವರಿಗೆ ಚರ್ಚಿನ ಹಣದಲ್ಲಿ ಮನೆಯನ್ನು ಕೊಟ್ಕೊಟ್ಟಿದ್ದಾರೆ ಅಂತಂದು, ಒಂದು ಕಾರನ್ನು ಖರೀದಿ ಮಾಡಿ ಮಹಿಳೆಯೊಬ್ಬರಿಗೆ ಅದನ್ನು ಏಕಾಏಕಿ ಉಡುಗೊರೆಯ ಕೊಟ್ಟಿದ್ದೀರಾ, ಅದು ಚರ್ಚಿನ ಹಣ ಅಂತ ನಾಲ್ಕು ಅಲಿಗೇಷನ್. ನಾಲ್ಕು ಪ್ಲಸ್ ಇನ್ನೇನಿದ್ರು ಕೂಡ ಅಲ್ಲಿ ಇನ್ನೂ ಇತರಗಳು ಇದೆ, ನಾನು ಕಾಂಪ್ಲೆಕ್ಸ್ ಹೋದೆ, ಎಲ್ಲ ಸುಳ್ಳು, ಎಲ್ಲ ಸುಳ್ಳು. ಫಸ್ಟ್ ಏನು ಹೇಳಿದ್ರಿ, ಫಸ್ಟ್ ಯಾವ್ದು ಹೇಳಿ, ಚರ್ಚೆ ನಾನು ಹೆಂಗೆ ಮಾಡೋಕ್ಕಾಗುತ್ತೆ, ನಾನೇ ಜಾಯಿಂಟ್ ಸಿಗ್ನೇಟ್ರಿ ಮಾಡಿ ಎಲ್ರಿಗೂ ಕೈ ಬೆರಲು ಕಟ್ ಹಾಕಿದಾಗ ಅದನ್ನು ನಾನೇ ಶುರು ಮಾಡಿದ್ದಿಲ್ಲಿ ಚರ್ಚಿನ ದುಡ್ಡು. ಆ್ಯಂಡ್ ನಾನು ಫಿಲೋಮಿನಾ ಚರ್ಚಲ್ಲಿ ಕೆಲಸ ಮಾಡಿದ್ದು, ಫಿಲೋಮಿನಾ ಚರ್ಚ್ ನಾನು ಹೋದ್ಮೇಲೆ ಏನಾಯಿತು ಅನ್ನೋದು ಎಲ್ರಿಗೂ ಗೊತ್ತು. ಅಲ್ಲಿರೋ ದುಡ್ಡನ್ನು ಹೇಗೆ ಬಳಸ್ಕೊಂಡು ಸರ್ಕಾರ ಅಂತಂದು ಇವತ್ತು ಸರ್ ಫಿಲೋಮಿನಾ ಚರ್ಚ್ ಕ್ಯಾಂಪಸ್ ಹೆಂಗಿದೆ, ದುರ್ಬಳಕೆ ಅಂತೂ ನಾನು ಮಾಡಲ್ಲ. ಸರ್, ನಿಮ್ಮ ಮೇಲೆ ಒಂದು ಕೇಸ್ ರಿಜಿಸ್ಟರ್ ಆಗಿದೆ ಅಂತ ಹೇಳ್ತಾರೆ ಗುರುಗಳು. ಕೇಳಿ, ಎರಡನೇದು ನೀವು ಹೇಳಿದ್ರಿ, ಯಾವುದು ಮಹಿಳೆ ಅಂತ, ಅದು ಕಟ್ಟುಕತೆ. ಕಟ್ಟುಕತೆ ಅಂದರೆ ಕಟ್ಟುಕತೆ ಅಂಥ ಕೆಲಸ, ಹೀನ ಕೆಲಸ ನಮ್ಮ ಗುರುಗಳು ಮಾಡೋಕ್ಕಿಲ್ಲ, ನಾವು ಮಾಡಲ್ಲ. ಇದೆಲ್ಲ ಬೇಕಾದ್ರೆ ತನಿಖೆಗೆ ನಾವು ರೆಡಿ ಆಗ್ಬೋದು, ರೆಡಿ. ಆಮೇಲೆ ಇನ್ನೊಂದು ಹೇಳಿದ್ರಿ, ನಮ್ಮ ತಂಗಿಗೆ ಅಂತ, ಅವರು ಗೌರ್ಮೆಂಟ್ ಸರ್ವೆಂಟು, ನಮ್ಮ ಅಪ್ಪ ಸೆಂಟ್ರಲ್ ಗೌರ್ಮೆಂಟು, ಆಯಿತಾ? ನಮ್ಗೆ ಅವರದೇ ಆದಂಥ ಆಸೆಗಳು, ಅವ್ರದೇ ಆದಂಥ ಸೇವಿಂಗ್ಸ್ ಇದೆ. ಅಂದರೆ ಒಬ್ಬ ಬಿಷಪ್ ಸ್ವಾಮಿಯಾರ್ಗಳ ಕುಟುಂಬದಲ್ಲಿ ಯಾರಾದರೂ ಹುಟ್ಟಿಬಿಟ್ರೆ ಅವರು ಸ್ವಂತ ಮನೆ ಮಾಡಬಾರ್ದೆ, ಅವ್ರಿಗೆ ಅಂತ ಹೇಳಿ ಅವ್ರು ಬದುಕಬಾರ್ದೆ? ಹಾಂ, ಹೀಗೆ ನಾವು ಹಾಗೆ ಹುಡ್ಕೊಂಡು ಹೋದರೆ ಎಷ್ಟು ಜನರಲ್ಲಿ ಎಷ್ಟು ಉಳುಕುಗಳಿದೆ ಅನ್ನೋದನ್ನು ಪತ್ತೆ ಹಚ್ಬೋದು. ನಾವೆಲ್ಲ ಮಾಡಕ್ಕೆ ಹೋಗಲ್ಲ. ಕಾರು ನಾವು ಎಷ್ಟು ಅವಕಾಶ ಈ ಶಾಂತಿ ಸಮಾಧಾನ ದಯೆ ಕೊಡಬೇಕು ಅಷ್ಟು ಕೊಡಬೇಕು. ಆಗಲೇ ಇದ್ದಾಗ ಆಗ ನಮ್ಮ ಸಲಹಾ ಸಮಿತಿ ಏನಿದೆಯೋ ಅದರ ಒಂದು ಸಲಹೆ ಮೇರೆಗೆ ನಾವು ಏನು ಮಾಡಬೇಕು. ಬಿಷಪ್ ಸರ್, ಈಗ ಮೈನಾರಿಟಿ ಡಿಪಾರ್ಟ್ಮೆಂಟ್ ಎಲ್ಲ ಚರ್ಚ್ಗಳ ಅಭಿವೃದ್ಧಿಗೆ ನವೀಕರಣ, ವಿಶೇಷವಾಗಿ ನವೀಕರಣ, ಕಮ್ಯುನಿಟಿ ಹಾಲ್,
ಮತ್ತೆ ನಿಮ್ಮ ಸ್ಮಶಾನತ್ವ ಸಮಾಧಿ ಅದರ ಅಭಿವೃದ್ಧಿಗೆ ಸರ್ಕಾರ ಅಮೌಂಟ್ ಕೊಡ್ತಕ್ಕಂಥದ್ದು ವಾಡಿಕೆ. ಕಳೆದ ಸರ್ಕಾರ ಅಂದ್ರೆ ಕಳೆದ ಸರ್ಕಾರದಲ್ಲಿ ಸುಮಾರು ಹೈಯೆಸ್ಟ್ ಅಮೌಂಟ್ ಗಳು ಎಲ್ಲ ಚರ್ಚ್ ಗಳ ಅಭಿವೃದ್ಧಿಗೆ ಬಿಡುಗಡೆ ಆಗಿದೆ. ಚಾಮರಾಜನಗರ ಜಿಲ್ಲೆ ಒಂದರಲ್ಲಿ 120 ಕೋಟಿ ಬಿಡುಗಡೆ ಆಗಿದೆ ಆಯ್ತಾ. ಮೈಸೂರು ಜಿಲ್ಲೆನಲ್ಲಿ 120 ಕೋಟಿಗಿಂತ ಜಾಸ್ತಿ ಬಿಡುಗಡೆ ಆಗಿದೆ. ಆದ್ರೆ ಎಲ್ಲ ಒಂದ್ ಕಡೆ ಇದು ಮಿಸ್ ಅಪ್ರೋಪ್ರಿಯೇಷನ್ ಆಗಿರುವಂತ ವಿಚಾರ ನಿಮ್ ಗಮನಕ್ಕೆ ಬಂದಿದೆ. ನನಗೆ ಅಧಿಕೃತವಾಗಿ ಯಾವುದೇ ಒಂದು ಗಮನಕ್ಕೆ ಬಂದಿಲ್ಲ. ಕೇಳಿದ್ದು ನೋಡಿದ್ದು ಆ ಕಡೆ ಈ ಕಡೆ ಹೇಳಿದ್ದು ಅಷ್ಟೇನೆ. ಅಧಿಕೃತವಾಗಿ ನನಗೆ ಬಂದಿಲ್ಲ. ಅಧಿಕೃತವಾಗಿ ಬಂದಾಗ ಖಂಡಿತವಾಗಿ ನಮ್ಮ ಸಲಹಾ ಸಮಿತಿ ಇದೆ, ನಮ್ಮ ಒಂದು ಅಡ್ಮಿನಿಸ್ಟ್ರೇಟಿವ್ ಬಾಡಿಯಲ್ಲಿ ಅದನ್ನು ನಾವು ತೆಗೆದುಕೊಂಡು ಚರ್ಚೆ ಮಾಡುತ್ತೇವೆ. ಕಳೆದ 15 ದಿನಗಳಿಂದ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಬಿಷಪ್ ಅವರನ್ನ ನಾವು ಪದ ಚ್ಯುತಿ ಮಾಡೇ ಮಾಡಿಸ್ತೀವಿ ಅಂತ ಅಡಗ್ ಬಿದ್ದಿದ್ದಾರೆ. ಇದು ಆಕ್ಚುಯಲ್ ಸಮಸ್ಯೆ ಎಲ್ಲಿಂದ ಶೂಟ್ ಆಯ್ತು? ಅದೇ ನಾನು ಹೇಳಿದ್ರಲ್ಲ, ಒಂದು ಸುಧಾರಣೆ ಅಂತ ಮಾಡುವಾಗ, ಒಂದು ಕ್ರಮಬದ್ಧವಾಗಿ ಟ್ರಾನ್ಸ್ಪರೆಂಟ್ ಅಡ್ಮಿನಿಸ್ಟ್ರೇಷನ್ ಅಂತ ಮಾಡುವಾಗ ಎಲ್ಲೋ ಒಂದ್ ಕಡೆ ಎಲ್ರಿಗೂ ಸಮಾಧಾನ ಆಗಲ್ಲ. ಆಗಲ್ಲ, ಖಂಡಿತ ಆಗಲ್ಲ. ಇನ್ನೂ ಆತಂಕಕಾರಿ ವಿಚಾರ ಅಂತ ಹೇಳಿದ್ರೆ ಬಿಷಪ್ ಅವರು ಜೀವ ಭಯದಿಂದ ನರಳತಾ ಇದ್ದಾರೆ ಕಳೆದ ಕೆಲವು ದಿನಗಳಿಂದ. ಇಲ್ಲಪ್ಪ, ನಾನು ಬಹಳ ಸಂತೋಷದಿಂದ ಸುಖವಾಗಿ ನಿದ್ರೆ ಮಾಡಿ ಎದ್ದು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀನಿ. ಇನ್ನೊಂದು ತೀರಾ ವೈಯಕ್ತಿಕವಾದಂತ ಆರೋಪ ಮಾಡಿದ್ದಾರೆ, ತಾವು ಮದುವೆ ಆಗಿ ಆ ಮಹಿಳೆಯನ್ನ ಬಚ್ಚಿಟ್ಟಿದ್ದೀರಾ? ಅವರು ಅಥೆಂಟಿಕೇಟೆಡ್ ಆಗಿ DNA ಟೆಸ್ಟ್ ಗೆ ಬಿಷಪ್ ಅವರು ರೆಡಿ ಇದ್ದಾರ ಅನ್ನೋ ಒಂದು ನೈತಿಕವಾದಂತ ಪ್ರಶ್ನೆ ಮುಂದೆ ಇಟ್ಟಿದ್ದಾರೆ. ಆಯ್ತು, ಈಗ ಮಾಡುವಂತ ಅಪವಾದಗಳಲ್ಲಿ ಬಹುಶಃ ಇದೇ ಒಂದು ಸೀರಿಯಸ್ ಆದ ಅಪವಾದ ಆಗಿರ್ಬೋದು. ಅಪವಾದ ಅಂತಲೇ ಹೇಳ್ತೀನಿ ಇದು. ನಾನು ಇಷ್ಟು ಗುರುಗಳು, ಇಷ್ಟು ಗುರು ಅಭ್ಯರ್ಥಿಗಳು ಇಟ್ಕೊಂಡು ನಾನು ಏನು ಜವಾಬ್ದಾರಿ ಮಾಡಬೇಕು ಅದನ್ನು ಇಟ್ಕೊಂಡು ಮಾಡುವಾಗ ನಾನೇ ಆ ತಪ್ಪು ಮಾಡಲಿಕ್ಕೆ ಹೋಗಬಾರ್ದು, ಹೋಗಲ್ಲ. ಅಂತ ತಪ್ಪಂತೂ ನಾನು ಮಾಡೋಕ್ಕಾಗಲ್ಲ, ಮಾಡುವುದಿಲ್ಲ, ಮಾಡಬಾರ್ದು. ಸೊ ಏನೇನೋ ಒಂದು ಹೂನಾರ ಮಾಡಲಿಕ್ಕೋಸ್ಕರ ಎಷ್ಟೆಷ್ಟು ಆಗಬೇಕೋ. ಇವತ್ತು ಎಲ್ಲೋ ಯಾರೋ ಹೇಳ್ತಿದ್ರು, 2 ಗುರುಗಳು 3 ಗುರು ಕೊಲೆಗಳಿಗೆ ಕೊಲೆ ಸತ್ತೋಗೋಕ್ಕೆ ಅವ್ರಿಗೆ ನಾನೇ ಕಾರಣ ಅಂತ ಹೇಳ್ತಾರೆ. ಒಬ್ರು ರೋಡ್ ಆಕ್ಸಿಡೆಂಟ್ ಸತ್ತೋದ್ರೆ ನಾನು ಕಾರಣ, ಒಬ್ರು ಏನೋ ಅವ್ರ ಪ್ರಾಬ್ಲಮ್ಗೆ ಏನೋ ಸತ್ತೋದ್ರೆ ಅದು ನಾನು ಕಾರಣ. ಎಲ್ಲವನ್ನು ನಮ್ಮಗೆ ಹಾಕೊಂಡು ಸುಮ್ಮನೆ ಹೊರೆ ಮೇಲೆ ಹೊರೆ. ನಿಮ್ಮ ನೋಟಿಸ್ ಇದೆ ಅನ್ಸುತ್ತೆ, ನೀವೇ ಕೆಲಸ ಮಾಡಿದಂತ ಕಾಲೇಜಿನಲ್ಲಿ ಒಬ್ರು ಮತ್ತೊಬ್ರು ಫಾದರ್ಗೆ ಇನ್ನೊಬ್ರು ಫಾದರ್ ಸುಪಾರಿ ಕೊಟ್ಟು ಕೊಲ್ಲಿಸ್ಲಿಕ್ಕೆ ಹೋದಂತ ಇಶ್ಯೂ ಕೂಡ ಆಗಿದೆ. ಆದ್ರೆ ಅದನ್ನ ಸಂಧಾನ ಮಾಡಿದ್ದಾರೆ. ಆದ್ರೆ ಪಾತ್ರಿಗಳಲ್ಲಿ ಶಾಂತಿ ಮತ್ತೆ ಸಂಯಮ ಇದನ್ನ ರೂಢಿಸ್ಕೋಬೇಕಾದಂತ ಪಾತ್ರಿಗಳಲ್ಲಿ ಯಾಕೆ ಈ ಭಾವನೆಗಳು ನೀವು ಹೇಳುವಂತದ್ದು ನಿಜವೇ ಇಲ್ಲ ಅಂತ. ವರ್ಡ್ ಸುಪಾರಿ ನೋ ಕೊಲೆ. ನಾವು ಒಂದಿಷ್ಟು ಸಹಾಯ ಮಾಡಿ ಒಳ್ಳೆಯವರಿಗೆ ಒಳ್ಳೇದು ಮಾಡು, ಇತರರಿಗೆ ಒಳ್ಳೇದು ಮಾಡು, ಇದು ಅಪ್ಪಟ ಅಪ್ಪಟ ಅಪವಾದ. 100% ಅಕ್ಯೂಸೇಷನ್. ಸುಮ್ಮನೆ ಏನೋ ಒಂದು ಹೇಳಬೇಕು, ಅದು ವೆಯ್ಟೇಜ್ ಆಗಬೇಕು ಅಂತ ಹೇಳಿ ವಿ ಕೆನಾಟ್ ಗೋ ಆನ್ ಇನ್ಕ್ರೀಸಿಂಗ್ ಅಕ್ಯೂಸೇಷನ್ಸ್.